ವಿಷಯ ಅದೇನು ಯಾರಿಗೂ ಅಚ್ಚರಿ ಮೂಡ್ತಕ್ಕಂಥ ಸುದ್ದಿ ಏನಲ್ಲ. ಇದಕ್ಕೇನು ಪ್ರಾಮುಖ್ಯತೆನೋ ನಾವೇನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅವರು ಭಾಳ ದೊಡ್ಡವರಿದ್ದಾರೆ, ದೊಡ್ಡ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡ ಮಟ್ಟಿಗೆ ನಾವು ಬೆಳೆದಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನ ಮಂಡ್ಯ ಜಿಲ್ಲೆಯ ಜನತೆ ಅವ್ರು ತೀರ್ಮಾನ ಮಾಡ್ಕೋತಾರೆ, ಇದು ನನಗೇನು ಸಂಬಂಧ ಇಲ್ಲ. ಅವ್ರು ಭಾಳ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥವ್ರು, ದೊಡ್ಡ ಪಕ್ಷಕ್ಕೆ ಬೇರೆ ಸೇರ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಒಬ್ಬ ಸಣ್ಣವನು ಮಾತಾಡ್ಲಿಕ್ಕೆ ಸಾಧ್ಯವ? ಅದರಿಂದ ಅದರ ಅವಶ್ಯಕತೆ ನನಗಿಲ್ಲ. ಸರ್, ಅಭಿವೃದ್ಧಿ ಕೆಲಸ ಸುಮಾರು ಮಾಡಿದ್ದೇನೆ, 400 ರೂಪಾಯಿ ತಂದಿದ್ದೇನೆ ತಂದಿರ್ಬೋದು. ನಾನು ಕೇಳಿದ್ರೆ ನಾನೇನು ಹೇಳಲಿ? ಅದು ಮಂಡ್ಯ ಜಿಲ್ಲೆ ಜನ ಹೇಳ್ಬೇಕು. ನಾನು ನೀವು ಪ್ರಶ್ನೆ ಮಾಡಿದ್ರೆ ಅಭಿವೃದ್ಧಿ ಮಾಡೋರು ಮಾಡಿದ್ದೀನಿ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ ಅಂದರೆ ಅವ್ರು ಏನು ಮಾಡೋರು ನನಗೆ ಗೊತ್ತಿಲ್ಲ. ನಾನು ರಾಜ್ಯ ಸುತ್ತ ಇದ್ದೀನಿ, ನನ್ಗೆ ಕೇಳಿದ್ರಕ್ಕೆ ಉತ್ತರ ನಾನೇ ಕೊಡಲಿ? ನಿಮ್ಮ ಭದ್ರಕೋಟೆಯಲ್ಲಿ ಮಾಡಿದ್ದೀನಿ ಅಂತ ಭದ್ರಕೋಟೆ ಭಾಳ ಸಂತೋಷ. ನಮ್ಮ ಭದ್ರಕೋಟೆಯಲ್ಲಿ ಅವರೇನಾದ್ರು ಒಳ್ಳೆ ಕೆಲಸಗಳು ಮಾಡಿದರೆ ನಮ್ಮ ಜನತೆ ಪರವಾಗಿ ಅವರಿಗೆ ತುಂಬಿರುವುದ ಅಭಿನಂದನೆ. ಸರ್, ಸಪೋರ್ಟ್ ಮಾಡಿದ್ದಾರೆ ಯಾರು ಅದನ್ನು ನನಗೆ ಗೊತ್ತಿಲ್ಲ. ಅವ್ರು ಕೇಳ್ಕೊಳಕ್ಕೆ ನನಗೆ ಕೇಳಿದ್ರೆ ನಾನು ಅದಕ್ಕೆಲ್ಲ ಏನು ಹೇಳೋಣ? ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಯಾವುದೇ ಅಕ್ರಮಗಳಿಗೆ ಬೆಂಬಲ ಕೊಟ್ಟವನಲ್ಲ. ನನ್ನ ಪಕ್ಷ ಶಾಸಕರೇ ಇರಲಿ, ಯಾರೇ ಏನೇ ವ್ಯವಹಾರ ಮಾಡಿದ್ರು ಅಕ್ರಮಗಳಿಗೆ ನಾನಂತೂ ಬೆಂಬಲ ಕೊಟ್ಟಿಲ್ಲ. ನಾನು ಪರಿಶುದ್ಧವಾಗಿಯೇ ಇದ್ದೇನೆ. ಈ ಬೇರೆ ವಿಷಯಗಳ ಕಟ್ಕೊಂಡು ನನಗಾಗಬೇಕು. ಅವರೊಬ್ಬರೇ ಸ್ವಾಭಿಮಾನಕ್ಕೆ ಮಾಡೋದು, ನಾವು ಮಾಡ್ತಾ ಇರೋದು ರಾಜ್ಯದ 6.5 ಕೋಟಿ ಜನತೆ ಇದಾರಲ್ಲ, 6.5 ಕೋಟಿ ಜನತೆ ನನ್ನ ಕುಟುಂಬ, ಆ ಕುಟುಂಬಕ್ಕೆ ರಾಜಕೀಯ ಮಾಡ್ತಾ ಇದ್ದೀನಿ.